ಕಳೆದ ರಾತ್ರಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ದುರಂತ ಆಗುವಂತದ್ದು ಕ್ಷಣಾರ್ಧದಲ್ಲಿ ತಪ್ಪಿದೆ. ಆಸ್ಪತ್ರೆಯ ಗೋದಾಮಿನಲ್ಲಿ ತುಂಬಿದ್ದಂತಹ ಕಸಕ್ಕೆ ಬೆಂಕಿ ಆವರಿಸಿದ ಪರಿಣಾಮ ಕೆಲಕಾಲ ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳು ಆತಂಕಕ್ಕೊಳಗಾಗಿದ್ರು. ರಾತ್ರಿ ಸುಮಾರು 12 ಗಂಟೆಯ ಸಮಯ ಆಸ್ಪತ್ರೆಯ ಗೋಡೌನ್ನಲ್ಲಿದ್ದಂತಹ ಕಸಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ತಗಲಿದೆ. ತಕ್ಷಣ ಎಚ್ಚೆತ್ತಂತಹ ಆಸ್ಪತ್ರೆಯ ಸಿಬ್ಬಂದಿ ಫೈರ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿ ಬಹುದೊಡ್ಡ ದುರಂತವೊಂದನ್ನು ತಪ್ಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ರವಿ. ಯಾರೋ ಬೀರಿ ಸೇದಿ ಕಸದ ರಾಶಿಗೆ ಎಸೆದಿದ್ದಾರೆ, ಈ ಪರಿಣಾಮ ಅವಘಡ ಸಂಭವಿಸಿದೆ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಆಸ್ಪತ್ರೆಯೊಳಕ್ಕೆ ಬೀಡಿ ಸಿಗರೇಟು ಸೇವನೆ ನಿಷೇಧ ಇದ್ರೂ ಕೂಡ ಇಂತಹ ಘಟನೆ ನಡೆದಿರೋದಾದ್ರೂ ಹೇಗೆ? ಆಸ್ಪತ್ರೆಯ ಈ ಕ್ರಮವನ್ನ ನಿಜಕ್ಕೂ ನಾವು ಪ್ರಶ್ನಿಸಲೇಬೇಕಾಗುತ್ತೆ. ಸ್ವಲ್ಪ ಡೆಬ್ರಿಸ್ ಅಕ್ಯುಮುಲೇಟ್ ಆಗಿದೆ ಸರ್. ಅದರಲ್ಲಿ ಏನಾಗಿದೆ, ಡೆಬ್ರಿಸ್ ಇದೆ, ಸ್ವಲ್ಪ ಡೆಬ್ರಿಸ್ ಅಕ್ಯುಮುಲೇಟ್ ಆಗಿದೆ. ಅದು ಡಕ್ಟ್ ಓಪನ್ ಇದಾವೆ ಮೇಲಿಂದನೂ. ಸಾಮಾನ್ಯವಾಗಿ ಪೇಷಂಟ್ಸ್ ಅಟೆಂಡರ್ಸು ಕೆಲವರೆಲ್ಲ ಅಲ್ಲಿಂದ ಬಿಸಾಕೋಕ್ಕೆ ಜಾಗ ಇದೆ, ಅದು ಬಿಸಾಕಿ ಕೆಳಗೆ ಡೆಬ್ರಿಸ್ ಅಕ್ಯುಮುಲೇಟ್ ಆಗಿದೆ. ಅದಕ್ಕೆ ಬಹುಶಃ ಯಾರೋ ಒಬ್ಬರು ಬೀಡಿ ಸಿಗರೇಟನ್ನು ಸೇರಿ ಬಿಸಾಕಿದ್ದಾರೆ ಅನಿಸುತ್ತೆ. ಅದರಿಂದ ಅದು ಸ್ವಲ್ಪ ಬೆಂಕಿ ಹಚ್ಕೊಂಡು. ಅಷ್ಟೊಂದು ದೊಡ್ಡ ಮಟ್ಟದ ಕಸ ಇದೆ ಅಲ್ಲಿ, ಇನ್ನೂ ಯಾರು ನೋಡ್ಕೊಂಡಿಲ್ವಾ? ಅಂತ ಡೈಲಿ ಕ್ಲೀನ್ ಆಗ್ತಾ ಇರುತ್ತೆ. ಅದು ಸಿಕ್ಕಾಬಿಟ್ಟೆ ಎಂಟ್ ಫ್ಲೋರ್ ಇದ್ದಾವೆ. ಎಂಟ್ ಫ್ಲೋರಿಂದನೂ ಪೇಷಂಟ್ಸ್ ಫುಲ್ ಇರ್ತಾರೆ, ಆಗ್ತಾ ಇರ್ತಾರೆ. ಕ್ಲೀನಿಂಗ್ ಆಗ್ತಾನೆ ಇರುತ್ತೆ. ಆದರೆ ಇವತ್ತು ಯಾರೋ ಮೋಸ್ಟ್ಲಿ ಸಿಗರೇಟೋ ಇಲ್ಲ ಸಮಥಿಂಗ್ ಯಾರೋ ಬಿಸಾಕಿರ್ಬೇಕು. ಹಾಸ್ಪಿಟಲ್ ಸಿಗರೇಟು ಬೀಡಿ ಅಂತಂದ್ರೆ